ಸಿನ ಮೆಟ್ರೋ ರೈಲ್ವೆ ಸ್ಟೇಷನ್ ಇಲ್ಲಿ ಯಾವ ರೀತಿಯಾದಂತಹ ಬಂದಿದೆ, ಬಂದ್ಗೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಗಂಗಾ ಸರ್ ಒಂದು ವಾಕ್ಥ್ರೂವನ್ನು ನಡೆಸಿದ್ದಾರೆ. ಬನ್ನಿ, ಮೆಟ್ರೋ ಸ್ಟೇಷನ್ ನಲ್ಲಿ ಯಾವ ರೀತಿಯಾಗಿ ರಿಯಾಕ್ಷನ್ ಇದೆ ನೋಡ್ಕೋಬಾರದು. ಏರಿಕೆಯನ್ನು ವಿರೋಧಿಸಿ ಇವತ್ತು ಭಾರತದಾದ್ಯಂತ ಬಂದನ್ನು ಆಚರಿಸಲಾಗ್ತಿರುವಂಥದ್ದು. ಈ ಸಂದರ್ಭದಲ್ಲಿ ಮೆಜೆಸ್ಟಿಕ್ನಲ್ಲಿ ಬಸ್ಗಳಿಲ್ಲದೆ ಸಾಕಷ್ಟು ಜನ ಪ್ರಯಾಣಿಕರು ಇವತ್ತು ಪರದಾಡ್ತಾ ಇರಬಹುದು. ಆದರೆ ಎಲ್ಲರೂ ಸಹ ಈಗ ಮೆಟ್ರೋ ಸ್ಟೇಷನ್ ಅಂದರೆ ಮೆಜೆಸ್ಟಿಕ್ನಲ್ಲಿರುವಂಥ ಮೆಟ್ರೋ ಸ್ಟೇಷನ್ ಮೊರವೇ ಇರುವಂಥದ್ದು. ಈಗ ನಾವೀಗ ಮೆಟ್ರೋ ಸ್ಟೇಷನ್ ಬೆಳಿದ್ದೀವಿ, ನೀವು ನೋಡ್ತಾ ಇರ್ಬೋದು ನಮ್ಮ ಎಡಭಾಗದಲ್ಲಿ ಎಲ್ಲರೂ ಸಹ ಒಂದು ಕ್ಯೂ ಸಿಸ್ಟಮ್ ಸಾಲುಗಟ್ಟಿ ಈಗ ಜನ ಹೋಗ್ತಾ ಇರುವಂಥದ್ದು. ಅಂದರೆ ಬೆಳಿಗ್ಗೆ 5 ಗಂಟೆಗೆ ಈ ಒಂದು ಮೆಟ್ರೋ ಒಂದು ಪ್ರಾರಂಭವಾಗಿರುವಂಥದ್ದು. ಬೆಳಿಗ್ಗೆ 5 ಗಂಟೆಯಿಂದ ಸಹ ಇದೇ ರೀತಿ ಜನ ಕ್ಯೂನಲ್ಲಿ ಮುಂದೆ ಬರ್ತಾ ಇರುವಂಥದ್ದು. ಸಾಕಷ್ಟು ಜನ ಪ್ರಯಾಣಿಕರು ಈಗ ಮೆಟ್ರೋ ಸ್ಟೇಷನ್ ಮೆಟ್ರೋನ ಮೊರೆ ಹೋಗಿದ್ದಾರೆ. ಅಂದ್ರೆ ಆಟೋಗಳಲ್ಲೆಲ್ಲ ಸಹ ಇವತ್ತು ಹೆಚ್ಚು ಹಣ ವಸೂಲಿ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಸರಿಯಾಗಿ ಬಸ್ಗಳ ವ್ಯವಸ್ಥೆ ಇಲ್ಲ, ಸರಿಯಾಗಿ ಕ್ಯಾಬ್ಗಳ ವ್ಯವಸ್ಥೆ ಇಲ್ಲದ ಹಿನ್ನೆಲೆಯಲ್ಲಿ ಈಗ ಬೆಳಿಗ್ಗೆ ಏನು 5 ಗಂಟೆಗೆ ಒಂದು ಮೆಟ್ರೋ ಸ್ಟೇಷನ್ ಸಂಚಾರ ಆರಂಭ ಆಯಿತು. ಹಿನ್ನೆಲೆಯಲ್ಲಿ ಬೆಳಿಗ್ಗೆಯಿಂದಲೂ ಸಹ ಈಗ ಸಾಕಷ್ಟು ಜನ ಪ್ರಯಾಣಿಕರು ಈಗ ಮೆಟ್ರೋ ಸ್ಟೇಷನ್ ಮೊರೆ ಇದ್ದಾರೆ. ಸಾಲುಗಟ್ಟಿ ಜನ ಕ್ಯೂ ಕ್ಯೂ ಅಂದ್ರೆ ಪ್ರತಿ ಸೆಕೆಂಡ್ಗಳು ಜನ ಬರ್ತಾನೆ ಇದ್ದಾರೆ ಬೇರೆ ಬೇರೆ ಕಡೆಯಿಂದ. ಅಂದ್ರೆ ಬೇರೆ ಬೇರೆ ಊರುಗಳಿಂದ ಸಹ ಅವರಿಗೆ ಸರಿಯಾದಂತಹ ಮಾಹಿತಿ ಹಿನ್ನೆಲೆಯಲ್ಲಿ ಎಲ್ಲರೂ ಸಹ ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ಅವರವರ ಮನೆಗಳಿಗೆ ಹೋಗುವ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಊರುಗಳಿಂದ ಅವರು ಬೆಂಗಳೂರಿಗೆ ಬಂದಿದ್ರು. ಅಲ್ಲಿ ಇಲ್ಲಿ ಯಾವುದೇ ರೀತಿ ಬಸ್ಗಳು ಇರದ ಹಿನ್ನೆಲೆಯಲ್ಲಿ ಇಲ್ಲಿ ಬಂತು ಮತ್ತೆ ಯಾವುದೇ ರೀತಿ ವಾಹನಗಳ ವ್ಯವಸ್ಥೆ ಇಲ್ಲದೆ ಇವತ್ತು ಎಲ್ಲ ಸಹ ಮೆಟ್ರೋ ಒಂದು ನೀವು ಮೊರೆಯಾಗಿರುವಂತದ್ದು ನೀವು ನೋಡ್ತಾ ಇರಬಹುದು. ಎಲ್ಲರೂ ಸಹ ಸರಣಿಯಲ್ಲಿ ಟಿಕೆಟ್ ಕೌಂಟರ್ಗಳ ಬಳಿ ನೋಡಬಹುದು, ಟಿಕೆಟ್ ಅನ್ನು ತೆಗೆದುಕೊಳ್ಳುವಂತಹ ಸಾಲುಗಟ್ಟಿ ಜನ ಇಲ್ಲಿ ನಿಂತಿದ್ದಾರೆ. ಮತ್ತೆ ಒಂಬಾರು ಬಂದಿದೆ ತಂಡೋಪತಂಡವಾಗಿ ಜನ ಕ್ಯೂನಲ್ಲಿ ಬಂದು ಅಲ್ಲಿ ವ್ಯವಸ್ಥೆಗಳನ್ನ ಮಾಡ್ತಾ ಇರುವಂತದ್ದು. ಇದಲ್ಲದೆ ಸಾಕಷ್ಟು ಜನ ಪ್ರಯಾಣಿಕರು ಅಂದ್ರೆ ಬೆಳಿಗ್ಗೆ 5 ಗಂಟೆಗೆ ಈ ಒಂದು ಮೆಟ್ರೋ ಪ್ರಾರಂಭವಾಗಿದೆ. ಬೆಳಿಗ್ಗೆ 5 ಗಂಟೆ ಇದೇ ರೀತಿ ಜನ ಸಾಲುಗಟ್ಟಿ ಬರ್ತಾ ಇರುವಂತದ್ದು. ಮತ್ತೆ ಸರಿಯಾದ ನಮಗೆ ಆಟೋಗಳು ಏನು ಆಟೋಗಳನ್ನ ಮಾತಾಡಿಸಿದ್ರು ಸಹ ಹೆಚ್ಚಾದ ಹಣವನ್ನ ವಸೂಲಿ ಮಾಡುವ ಹಿನ್ನೆಲೆಯಲ್ಲಿ ಎಲ್ಲರೂ ಸಹ ಈಗ ಮೆಟ್ರೋ ಸ್ಟೇಷನ್ ಮೊರೆ ಹೋಗಿರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಗಂಗಾಧರ್ ವಕ್ತ ನ್ಯೂಸ್ 18 ಕನ್ನಡ ಬೆಂಗಳೂರು. ಇದು ಮೆಟ್ರೋ ಸ್ಟೇಷನ್ ಅಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೆ ಅಂತ ಸದ್ಯ ಕೆಲವು ಕೂಡ ನಾರ್ಮಲ್ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಭಾರತ್ ಬಂದ್ಗೆ ಚಿಕ್ಕಮಗಳೂರಿನಲ್ಲಿ ಈಗ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಇದೆ ಅಂತ ನೋಡೋದಾದ್ರೆ ಅಲ್ಲಿ ಉತ್ತಮವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ರಸ್ತೆಗಳಿದಂತಹ ಒಂದು ವಾಹನಗಳನ್ನ ತಡೆಯುತ್ತಿರುವಂತಹ ಕನ್ನಡಪರ ಸಂಘಟನೆ ಕಾರ್ಯಕರ್ತರು ಜೊತೆಗೆ KSRTC ಬಸ್ ಹಾಗೂ ಆಟೋಗಳನ್ನ ಅಡ್ಡಗಟ್ಟಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾರ್ಯಕರ್ತರು. ಇನ್ನು BJP ವಿರುದ್ಧ ಧಿಕ್ಕಾರ ಹಾಕಿ ವಾಹನಗಳನ್ನ ತಡೆಯುತ್ತಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ ಚಿಕ್ಕಮಗಳೂರಿನಲ್ಲಿ. ಇನ್ನು KSRTC ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಆ ಒಂದು ಘಟನೆ ನಡೆಯಿತು. ಸಿನ್ನು ನಮ್ಮ ಪ್ರತಿನಿಧಿ ಅಲ್ಲಿ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ ಚಿಕ್ಕಮಗಳೂರಿನಲ್ಲಿ ಯಾವ ರೀತಿಯಾಗಿದೆ ಅಂತ. ತೈಲ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ಕರೆ ನೀಡಿರೋ ಭಾರತ ಬಂದ್ಗೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಚಿಕ್ಕಮಗಳೂರಿನ ಎಲ್ಲ ಕಡೆಯೂ ಕೂಡ ಸಂಪೂರ್ಣವಾಗಿ ಈಗ ಸ್ತಬ್ಧ ಚಿತ್ರಣ ಕಾಣ್ತಾ ಇರುವಂಥದ್ದು. ನಾವೀಗ ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡ್ ಒಳಭಾಗದಲ್ಲಿದ್ದೀವಿ. ಇಲ್ಲಿ ದಿನನಿತ್ಯ ಅಂದರೆ ಇವತ್ತು ಬಂದ್ ಕರೆ ನೀಡಿರೋ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಸ್ತಬ್ಧ ಆಗಿರುವಂಥದ್ದು. KSRTC ಎಲ್ಲ ಬಸ್ಗಳು ಕೂಡ ಸಂಚಾರವನ್ನು ಈಗ ಬಂದ್ ಮಾಡಿದ್ದಾವೆ. ಈಗ ಇದರಿಂದ ಸಾರ್ವಜನಿಕರು ಕೂಡ ಪರದಾಡುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ JDS ಕಾಂಗ್ರೆಸ್ ಮತ್ತು CPI ಸೇರಿದಂತೆ ಆಟೋ ಚಾಲಕರ ಸಂಘ, ಖಾಸಗಿ ಮಾಲೀಕ ಬಸ್ ಮಾಲೀಕರ ಸಂಘ ಸೇರಿದಂತೆ ಇನ್ನಿತರ ಸಂಘ ಸಂಘಟನೆಗಳು ಕೂಡ ಬಂದ್ಗೆ ಸಹಕಾರ ನೀಡಿದ್ದಾವೆ, ಬಂದ್ಗೆ ಬೆಂಬಲ ಕೂಡ ಸೂಚಿಸುವಂಥದ್ದು. ಇದರಿಂದ ಏನು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸದ್ಯ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಈಗ ನೋಡ್ತಾ ಇರ್ಬೋದು ಅಂದರೆ ದಿನನಿತ್ಯ ಸಾವಿರಾರು ಜನರು ಇಲ್ಲಿಂದ ಬೇರೆ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದರು. ಬೆಂಗಳೂರು ಆಗಿರ್ಬೋದು, ಮಂಗಳೂರು, ಶಿವಮೊಗ್ಗ, ಉತ್ತರ ಕರ್ನಾಟಕ ಸೇರಿದಂತೆ ಎಲ್ಲ ಕಡೆಯೂ ಕೂಡ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಇವತ್ತು ಸಂಪೂರ್ಣ ಬಂದ್ ಆಗಿರೋ ಹಿನ್ನೆಲೆಯಲ್ಲಿ ಕಾದು ಕುಳಿತಿರುವಂಥದ್ದು ಬಸ್ಗಾಗಿ ಕಾದು ಕುಳಿತಿದೆ. ಆದರೆ ಒಂದು ಬಸ್ಗಳು ಕೂಡ ಇಲ್ಲಿವರೆಗೂ ಕೂಡ ಸಂಚಾರ ಮಾಡ್ತಲ್ಲ. ಅದರಿಂದ ಪ್ರಯಾಣಿಕರು ಕೂಡ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲಾದ್ಯಂತ ಏನು ಜಿಲ್ಲಾಧಿಕಾರಿಗಳು ರಜೆಯನ್ನು ಘೋಷಣೆ ಮಾಡಿದ್ದಾರೆ ಶಾಲಾ ಕಾಲೇಜುಗಳಿಗೆ. ಜೊತೆಗೆ ಏನು ಪ್ರತಿಭಟನೆ ಮಾಡುವಂಥ ಏನು ಸಂಘಟನೆಗಳಿಗೂ ಕೂಡ ಒಂದು ಸೂಚನೆ ನೀಡುವಂಥ ಒಂದು ಶಾಂತಿಯುತವಾಗಿ ಬಂದ್ ಆಚರಿಸುವಂತೆ ಜಿಲ್ಲಾಧಿಕಾರಿಗಳು ಶ್ರೀರಂಗಯ್ಯ ಅವರು ಸೂಚನೆ ನೀಡಿದ್ದಾರೆ. ಇವತ್ತು ಚಿಕ್ಕಮಗಳೂರಿನಲ್ಲಿ ಸಂಪೂರ್ಣ ಬಂದ್ ಆಗಿರುವಂಥದ್ದು. ಇದರಿಂದ ಆಟೋ ಸಂಚಾರ ಕೂಡ ಸ್ಥಗಿತ ಆಗಿರುವಂಥದ್ದು, ಟ್ಯಾಕ್ಸಿ ಸೇರಿದಂತೆ ಎಲ್ಲ ಬಸ್ ಸಂಚಾರ ಕೂಡ ಸ್ಥಗಿತ ಆಗಿರೋದ್ರಿಂದ ಕಾಫಿನಾಡಿನ ಜನ ತತ್ತರಿಸಿ ಹೋಗಿದ್ದಾರೆ. ಇನ್ನಾದರೂ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ತೈಲ ಬೆಲೆ ಕಡಿಮೆ ಮಾಡುತ್ತಾ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮಣ್ ಜೊತೆ ವಿರೇಶ್ ಕನ್ನಡ ಚಿಕ್ಕಮಗಳೂರು.